ನೀವು ಕೂಡ ಬೇರೆಯವರಿಗೆ ಬರ್ತಂಚದ್ದು. ಇವತ್ತು ನಾವು ಯಾತಕ್ಕೆ ಈ ಕಾರ್ಯಕ್ರಮ ಮಾಡಿದ್ದೀವಿ ಗೊತ್ತಾ? ಕೇವಲ ಭಾಷಣಗಳಿಗೋಸ್ಕರ ಅಲ್ಲ, ನಿಮ್ಮಲ್ಲಿ ಇರತಕ್ಕಂತ ಜ್ಞಾನ, ನಿಮ್ಮಲ್ಲಿ ಎಷ್ಟೋ ಜ್ಞಾನ ಇದೆ, ನಾನು ಕೂಡ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ. ಅದನ್ನ ನಮ್ಮ ಮತ್ತೊಂದು ಕಾಲೇಜ್ ಹೋದಾಗ ಇಂಥ ಕಾಲೇಜ್ನಲ್ಲಿ ಇಂಥ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಜ್ಞಾನ ನಾನು ಪಡ್ಕೊಂಡಿದ್ದೀನಿ, ಅದನ್ನ ನೀವು ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಇನ್ನೊಂದು ಕಡೆ ಹೋಗಿ ಅದನ್ನ ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ನಾವು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೀವಿ. ಬಹುಶಃ ಇಲ್ಲಿ ನನಗಿಂತ ವಯಸ್ಸಾದವರು ಅಂತಂದ್ರೆ ನಮ್ಮ ಪುರುಷರು ಇಲ್ಲ, ಮಾಮಿ ನಮ್ಮ ಪ್ರಕಾಶ್, ಅದಾದ್ಮೇಲೆ ನಮ್ಮ ಪುರುಷೋತ್ತಮ, ಅದಾದ್ಮೇಲೆ ನಾನು, ಅದಾದ್ಮೇಲೆ ನಮ್ಮ ವಿಶ್ವಕುಂದಪ್ಪ, ಅದಾದ್ಮೇಲೆ ಮಂಜುನಾಥ್ ಸರ್, ನೀವು ಎಲ್ಲ ಕೂಡ ನಮ್ಮ ಮಕ್ಕಳ ಸಮಾನ. ನೀವು ಏನ್ ಹೇಳ್ತಾ ಇರುತ್ತೆ ನೀವು ಕೇಳಿಸ್ಕೊಂಡೇ ಹೋದ್ರೆ ನಿಮ್ಗೆ ಜ್ಞಾನ ಹೇಗೆ ಬರುತ್ತೆ? ಬರೀ ಮಾರ್ಕ್ಸ್ ಓರಿಯಂಟೆಡ್ ಎಜುಕೇಶನ್ ಸಾಕ? ದಯವಿಟ್ಟು ಒಂದೇ ಒಂದು ನಾನು ಕೇಳ್ತೀನಿ, ಮುಕ್ತ ಮನಸ್ಸಿನಿಂದ ಹೇಳಿ. ನಿಮ್ಮಲ್ಲಿ ಯಾರ ಹತ್ರ ಮೊಬೈಲ್ ಇದೆ ಹೇಳಿ, ಹೇಳ್ತಿ ಅಷ್ಟೇ. ಡಿ ವಿ ಜಿ ಯಾರು? ಯಾತಕ್ಕೆ ಅವ್ರು ಪ್ರಸಿದ್ಧಿ? ಕಂಕುತಿಮ್ಮ ಅಂತ ಕೇಳಿದೀರಾ? ಇಲ್ಲಿ ಕನ್ನಡ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? ಕನ್ನಡ ವಿಷಯ ಯಾರಾದ್ರೂ ಒಬ್ರು ಮಂಕುತಿಮ್ಮನ ಕದ್ದದ್ದು ಯಾವ್ದಾದ್ರು ಒಂದೇ ಒಂದು ಕದ್ದು ಹೇಳ್ತೀರಾ? ಇಲ್ಲ. ಸರ್ವಜ್ಞ ಯಾರು? ಸರ್ವಜ್ಞ, ಸರ್ವಜ್ಞನ ವಚನದಲ್ಲಿ ಯಾರಾದ್ರೂ ಕೇಳಿದ್ದೀರಾ? ಕೇಳಿದ್ದೀರಾ? ನೀವು ನಾಳೆ ಯಾವ್ದಾದ್ರು ಫೀಲ್ಡ್ ಆಯ್ಕೆ ಮಾಡ್ಕೊಂಡಮ್ಮ, ನಿಮ್ಗೆ ಯಾರಿಗೆ ಏನಾಗ್ಬೇಕು ಅಂತ ಇದೆ? ಒಂದಿಬ್ರು ಯಾರಾದ್ರು ಹೇಳಿ ಸರ್. ಡಾಕ್ಟರ್ ಆಗ್ಬೇಕು ಅಂತ ಎಷ್ಟು ಜನ ಕಾಸ ಇದೆ? ಇಲ್ಲ. ಕಾಮರ್ಸ್ ಇರಲ್ಲ, ಸೈನ್ಸ್ ನೋಡ್ ಚೆನ್ನಾಗಿದೆ. ಇಂಜಿನಿಯರ್ ಆಗ್ಬೇಕು ಅಂತ ಎಷ್ಟು ಜನ ಇದೆ? ಇಂಜಿನಿಯರ್. ಈ ದೇಶದ ಯೋಧರಾಗ್ಬೇಕು, ಸೈನಿಕರಾಗ್ಬೇಕು ಅಂತ ಯಾರು ಇಷ್ಟ ಇದೆ? ನಿಮಗೆಲ್ಲ ಪ್ರತಿದಿನ ನಿಂತಿರಲ್ಲಪ್ಪ, ಮುದ್ದೆ ನಿಂತಿರಾ, ನಿಂತಿರಾ ಅನ್ನ ತಿಂತಿರಾ, ಇದನ್ನೆಲ್ಲ ಉತ್ಪಾದನೆ ಮಾಡೋದ ರೈತರ ಆಗ್ಬೇಕು ಅಂತ ಎಷ್ಟು ಜನ ಕಾಸ? ರೈತರು ಯಾಕೆ ಆಗ್ಬೇಕು ಅಂತ ಇದೆ? ಸಂಪಾದನೆ ಮಾಡಕ ಹಾಕಿ ಜನರ ಆರೋಗ್ಯ ಕೇಳಿಸಿ ಎಲ್ಲ ಹಾಳು ಮಾಡಿ ನೀವು ಕಾಸು ಸಂಪಾದನೆ ಮಾಡಕ್ ರೈತರ ಬರೀ ಟಮಾಟರ್ ವ್ಯಾಪಾರ ಆಗಿರೋದ್ರಿಂದ ತಿಪ್ಪೆ ಕಸ ಅದರಿಂದ ರೋಗ ರುಚಿನಾಗೆ ಜಾಸ್ತಿ. ನಿಮ್ ಒಂದು ನೀವು ರೈತರಾದ್ರೂ ಆಗಿ, ಸೋಲ್ಜರ್ಸ್ ಆದ್ರೂ ಆಗಿ, ಡಾಕ್ಟರ್ ಆದ್ರೂ ಆಗಿ, ಮೊದಲು ಮಾನವರಾಗಿ. ಈ ಮಾತನ್ನು ಯಾರಪ್ಪ ಹೇಳೋದು? ಮೊದಲು ಮಾನವರಾಗಿದ್ದ ಯಾರು? ಕುವೆಂಪು ನೋಡಿ, ಜ್ಞಾನ ಕಾಸು ಕೊಟ್ಟಿಸ್ಕೋ ವಸ್ತು ಅನ್ವಯ ಅಲ್ಲ. ನಿಮ್ಮ ಅಪ್ಪ ಕೋಟ್ಯಾಧಿಪತಿ ಆಗಿರ್ಬೋದು ಅಥವಾ ದೊಡ್ಡ ಆಫೀಸರ್ ಆಗಿರ್ಬೋದು, ತಿಂಗಳು 1 ಲಕ್ಷ 2 ಲಕ್ಷ ಬರ್ಬೋದು, ಜ್ಞಾನವನ್ನ ದುಡ್ಡು ಕೊಟ್ಟರೆ ಸಿಗುವಂತ ವಸ್ತು ಅಲ್ಲ. ಜ್ಞಾನ ನಿಮ್ಮಲ್ಲೇ ಇದೆ, ನಿಮ್ಮ ಅಂತರಂಗದಲ್ಲಿದೆ, ಆದ್ರೆ ನೀವು ಅದನ್ನ ತೋರ್ಪಡಿಸ್ಕೊಡ್ತಾ ಇಲ್ಲ. ನೀವು ತೋರ್ಪಡಿಸ್ಕೊಂಡಿಲ್ಲ ಅಂತಂದ್ರೆ ನಾಳೆ ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗ್ತೀರ, ಅಲ್ಲಿ ನಿಮಗೆ ಪ್ರಶ್ನೆಗಳು ಕೇಳ್ತೀರ. ಸರ್ ನಾನು ಓದಿರೋದು ಇಷ್ಟೇ ಸರ್, ನಂಗೆ ಟೀಚರ್ ಹೇಳ್ಕೊಟ್ಟಿರೋದು ಇಷ್ಟೇ, ನಂಗೆ ಬೇರೆ ಏನು ಗೊತ್ತಿಲ್ಲ ಅಂತಂದ್ರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರಾ? ಮತ್ತೆ ಹಾಗಾದ್ರೆ ನೀವೇನ್ ಮಾಡ್ಬೇಕು? ಹೆಚ್ಚು ಹೆಚ್ಚು ಓದ್ಬೇಕು. ನೀವು ಯಾವ ಪುಸ್ತಕನಾದ್ರೂ ಓದಪ್ಪ, ಅದು ನಿಮ್ಮ ಆಯ್ಕೆ. ನಾವು ಇಂಥ ಪುಸ್ತಕಗಳನ್ನೇ ಓದಿಂತ ನಾವು ನಿಮ್ಮ ಬ್ರೈನ್ ವಾಶ್ ಮಾಡ್ಕೋಬಾರ. ನಿಮ್ಗೆ ಇಷ್ಟಪಟ್ಟ ಪುಸ್ತಕ ಓದಿ, ಒಳ್ಳೇದನ್ನ ಆಯ್ಕೆ ಮಾಡ್ಕೊಡಿ, ಕೆಟ್ಟದಂತೇಳಿ ಪಾಕಿಟ್ಟಿಡಿ. ಆ ಒಳ್ಳೇದನ್ನ ಏನು ಆಯ್ಕೆ ಮಾಡ್ಕೊಂಡಿರ್ತೀರೋ ಅದ್ರ ಪ್ರಕಾರ ನಿಮ್ಮ ಜೀವನವನ್ನ ಮುಂದುವರ್ಸ್ಕೊಂಡು ಹೋಗಿ, ಮತ್ತೆ ಅದನ್ನು ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ಇಲ್ಲಾಂದ್ರೆ ನಿಮ್ಮದೇ ಅದು ಸ್ಟಾಗ್ನೆಂಟ್ ಆಗ್ಬಿಟ್ಟಂತಂದ್ರೆ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನಿಯಾ ಎಲ್ಲ ಬರ್ತದೆ. ಅದೆಲ್ಲ ಆಸೆ ಪಡ್ತೀರಿ ನೀವು? ಅದಕ್ಕೆಲ್ಲ ಆರೋಗ್ಯವಂತ ಸಮಾಜ ಅಂತ ಹೇಳ್ತೀವಿ. ಆರೋಗ್ಯವಂತ ಸಮಾಜ ಅಂತಂದ್ರೆ ಒಳ್ಳೊಳ್ಳೆ ಪುಸ್ತಕಗಳು ಓದ್ತೀವಿ. ಈಗ ನಮ್ಮ ಪುರುಷೋತ್ತಮ ಮೊನ್ನೆ ಒಂದು ಪುಸ್ತಕ ಬರ್ತಾರೆ, ವೆದ್ದನ್ನ ಎಕಾಲಜಿ. ಸಪೋಸ್ ಅದನ್ನ ಎಲ್ರಿಗೂ ನಿಮ್ಗೆ ಕೊಂಡು ಓದ್ಲಿಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಪ್ರಾಂಶುಪಾಲರು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ಒಂದು ಪುಸ್ತಕ ತೋರಿಸ್ಕೊಡಿ ಸರ್, ನಾವು ಲೈಬ್ರರಿ ಅದನ್ನು ಓದ್ತೀವಿ. ನಮ್ಮ ವಿಶ್ವಕುಂದ ಕುಂದಾಪುರಿ ಯಾವಾಗ ಒಂದು 13 ಪುಸ್ತಕ ಬರುತ್ತೆ. ನಮ್ಗೆ ಇದ್ದರೂ ಬೇಕೇ
ಅಂತಾನೆ ಒಂದು ಪುಸ್ತಕ ಬರ್ತಾರೆ. ಅಂದ್ರೆ ಮಾನವ ಜಗತ್ತಿಗೆ ಯುದ್ಧಗಳು ಬೇಕಾ? ಬೇಕು ಅಂತಾರೆ. ಆ ಯುದ್ಧಗಳು ಹೇಗಿರ್ಬೇಕು, ಅದರಿಂದ ಏನ್ ಪ್ರಯೋಜನ ಆಗುತ್ತೋ? ಒಂದೇ ಸಾರಿ ಮೇಲೆಲ್ಲ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಟ್ರೆ ನೀವೆಲ್ಲ ಬದುಕ್ತೀರಾ? ಅದನ್ನು ಓದಿ. ಯುದ್ಧಗಳು ಬೇಕೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ಓದಿ. ಮತ್ತೆ ವಿದ್ಯಾರ್ಥಿಗಳನ್ನ ಮೋಟಿವೇಶನ್ ಮಾಡೋದು ಪುಸ್ತಕ ಬರೆದಿದ್ದಾರೆ, ಓದಿ. ಆವಾಗ ನಿಮಗೆ ಜ್ಞಾನಾರ್ಜನೆ ಆಗುತ್ತೆ. ಬರೀ ನನ್ನ ಭಾಷಣದಿಂದ ಆಗೋದಿಲ್ಲ, ಹೆಚ್ಚು ಹೆಚ್ಚು ಅಧ್ಯಯನ ಮಾಡಬೇಕು. ಅದರಲ್ಲಿರ್ತಕ್ಕಂಥದ್ದನ್ನು ನೀವು ನೋಟ್ ಮಾಡಿಕೊಂಡು ಬರೀಬೇಕು. ನಿಮಗೆ ಕೋಲಾರ ಜಿಲ್ಲೆಯ ಸಾಹಿತಿಗಳ ಬಗ್ಗೆ ಹೆಸರೇ ಗೊತ್ತಿಲ್ಲ, ಹೋದರೆ ಯಾರಾದರೂ ಒಬ್ಬರು ಒಂದು 5 ಜನ ಸಾಹಿತಿಗಳ ಹೆಸರು ಹೇಳ್ಬೇಕು. ಮುಂದೆ ಯಾರಾದ್ರೂ ಗೊತ್ತಿಲ್ಲ, 5 ಜನ 5 ಜನ ಸಾಹಿತಿ ನಮ್ಮ ನಡುವೆ ಇನ್ನು ಜೀವಂತವಾಗಿರೋರು ಬಿಡಿ. ಮಾಸ್ತಿ ವೆಂಕಟೇಶ್ ಅಂಗರ್ ಇಲ್ಲ, ಡಿ ವಿ ಜಿ ಇಲ್ಲ, ಕುತ್ನೂರು ರಾಜಮ್ಮ ಇಲ್ಲ. ಅಟ್ ಪ್ರೆಸೆಂಟ್ ಸಮಾಜದ ಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಸಾಹಿತಿಗಳ ಹೆಸರು ಹೇಳಿ ನೋಡೋಣ. ಸಾರ ಗುಣಾತ್ ಅಂತ ಇದ್ದಾರೆ ಗೊತ್ತಾ, ಸಾರ ಗುಣಾತ್ ಅಂತ. ಪಾಪ ಒಂದು ಕಾಲಿಲ್ಲ ಅವ್ರಿಗೆ, ಟೀಚರ್ ಆಗಿ ಕೆಲಸ ಮಾಡಿದಂಥವ್ರು. ಬರೀ ಸಮಾಜದ ಬಗ್ಗೆನೆ ಅವ್ರಿಗೆ ಕಾಳಜಿ. ಬಡ ಮಕ್ಕಳು ಯಾರಾಗಿದ್ದಂತಂದ್ರೆ ಅವರು ಊಟ ತಿಂದಿದ್ದೆಲ್ಲ ಆ ಮಕ್ಕಳು ಕೊಟ್ಟು ಅವ್ರನ್ನ ಪೋಷಣೆ ಮಾಡಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸ್ತಾ ಇರ್ತಕ್ಕಂತಹ ವ್ಯಕ್ತಿ ಎಲ್ಲರೂ ಇದ್ದಾರೆ. ಪಾಪ ಯಾರು ಇಲ್ಲದ ರೀತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ನೀವು ಕೀಲಾರ್ಪೇಟೆಗೆ ಹೋದಂತಂದ್ರೆ ಅಲ್ಲಿ ಯಾರು ಸಾರಗುಣಾಥ್ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರ ಮನೆಗೆ ಹೋಗಿ. ಎಷ್ಟು ಪುಸ್ತಕಗಳು ಸರಿಯಾಗಿ ಕಣ್ ಕಾಣಿಸಲ್ಲ, ಕಂಪ್ಯೂಟರ್ ಇಟ್ಕೊಂಡಿದ್ದಾರೆ, ಆ ಕಂಪ್ಯೂಟರ್ ಕೆಲಸ ಮಾಡ್ತಾರೆ. ಪುಸ್ತಕಗಳು ಇಟ್ಕೊಂಡಿದ್ದಾರೆ, ಇವತ್ತು ಬರೀತಾರೆ, ಮೊಬೈಲ್ ಇಟ್ಕೊಂಡಿದ್ದಾರೆ. ನಿಮ್ಮ ಥರ ರೀಲ್ಸ್ ಮಾಡ್ಕೊಳ್ಳೋದು, ನಿಮ್ಮ ಥರ ಬೇಕಾಬಿಟ್ಟಿಯಾಗಿ ಅದನ್ನು ಉಪಯೋಗಿಸಲ್ಲ. ನೀವು ಮೊಬೈಲ್ಗೆ ಕರೆನ್ಸಿ ಹಾಕ್ಸೋದಕ್ಕೆ ಎಷ್ಟು ಖರ್ಚು ಮಾಡ್ತೀರಪ್ಪ? ತಿಂಗಳಿಗೋ 3 ತಿಂಗಳಿಗೋ ಪ್ಯಾಕೇಜು 380, ಅದಕ್ಕಿಂತ ಕಡಿಮೆ ಇದೆಯಾ? ಅಲ್ಲ ಕಡಿಮೆ ಇರೋದು ಏನ್ ನನ್ನ ಮನವಿ, ನೀವು 250 300 400 ಕೊಟ್ಟು ಕರೆನ್ಸಿ ಹಾಕಿಸ್ತೀರಲ್ಲ, ಇದ್ಮೇಲೆ ಸ್ವಲ್ಪ ಕಡಿಮೆ ಕರೆನ್ಸಿ ಹಾಕಿಸಿ ಒಂದು ಪುಸ್ತಕ ತಗೋ. ಯಾವ್ದಾದ್ರು ಒಂದು ಪುಸ್ತಕ ಸಾಹಿತ್ಯದ್ದು ಗೊತ್ತಾಯ್ತಾ, ಯಾವುದೋ ಒಂದು ಪೇಪರ್ ತಗೊಂಡು ಓದಿ. ನಿಮ್ಗೆ ಇಷ್ಟವಾದ ಪೇಪರ್ ತಗೊಂಡೋಗಿ, ಅದನ್ನ ಎಲ್ಲಾನು ಓದಕ್ ಹೋಗ್ಬೇಡಿ, ತಲೆ ಕಟ್ಟುಕೊಡ್ತದೆ. ನಾನು ಅವನ ಮಾತಾಡಿದ್ದೆ ಬ್ರೈನ್ ವಾಷರ್, ಅವೆಲ್ಲ ಮಾಡಕ್ ಹೋಗ್ಬೇಡಿ. ಆರ್ಟಿಕಲ್ಸ್ಗೆ ಅಂತಾನೆ ಒಂದು ಕಾಲಮ್ ಇದೆ, ಯಾವುದೋ ಒಂದು ಪುಟದಲ್ಲಿ 4ನೇ ಪುಟನೋ 6ನೇ ಪುಟದಲ್ಲೋ ಒಳ್ಳೆ ಒಳ್ಳೆ ಆರ್ಟಿಕಲ್ಸ್ ಇರ್ತದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ತದೆ, ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಇರ್ತದೆ, ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಇರ್ತದೆ, ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಇರ್ತದೆ. ಒಂದು ಪೇಪರ್ ತಗೊಂಡೋಡಿ, 6 ರೂಪಾಯಿ ಸರಿ, 5 ರೂಪಾಯಿ 6 ರೂಪಾಯಿ ಪೇಪರ್ ತೊಗೊಳಕ್ಕಾಗಲ್ಲ ನಿಮಗೆ. ದಿನ ಪೂರ್ತಿ ತಗೊಳಕ್ ಹೋಗ್ಬೇಡಿ, ವಾರಕ್ಕೊಂದು ಪೇಪರ್ ತಗೊಂಡು ಹೋದಕ್ಕಾಗಲ್ಲ ನಿಮಗೆ. ಈ ಕಾರಣದಿಂದ ನಾವು ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮ ಮಾಡ್ತಿರ್ತೀವಿ. ತುಂಬ ಜಾಸ್ತಿ ಮಾತಾಡಿದ್ದೀನಿ, ಖಂಡಿತ ಭಾವಿಸ್ಬೇಡಿ. ನೀವು ಜ್ಞಾನ ನಿಮ್ಮಲ್ಲಿ ಯಾರಾದರೂ ಒಂದು 5 ಜನ ಪರಿವರ್ತನೆ ಆದರೂ ಕೂಡ ನಮ್ಮ ಶ್ರಮ ಸಾರ್ಥಕ ಆಗುತ್ತೆ, ಅದ್ರ ಕಡೆ ಗಮನ ಕೊಡಿ. ಕೊನೆಯದಾಗಿ ಒಂದು ಅನೌನ್ಸ್ಮೆಂಟ್ ಇದೆ, ಒಂದು ಒಳ್ಳೆಯ ಗುಡ್ ನ್ಯೂಸ್. ನಮ್ಮ ಈ ಅಭಿಯಾನ ಎಲ್ಲ ಮುಗಿದ್ಮೇಲೆ ನಾವು ರಾಜ್ಯ ಮಟ್ಟದ ಕ್ವಿಜ್ ಕಾಂಪಿಟೇಷನ್ ಮಾಡ್ತೇವೆ. ಎಲ್ಲ ಸಬ್ಜೆಕ್ಟ್ಸ್ ಅನ್ನು ಒಳಗೊಂಡಂತಹ 100 ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಕ್ವಶನ್ ಪೇಪರನ್ನ ನಾವು ಕೊಡ್ತೇವೆ. ಆದ್ರೆ ನಿಮ್ ಕೈ ಕೊಡಲ್ಲ, ಬಹಳ ಬುದ್ಧಿವಂತರು ನೀವು, ಆನ್ಲೈನ್ ಅಲ್ಲೋ ಇಂಟರ್ನೆಟ್ ಅಲ್ಲೋ ನೋಡ್ಬಿಟ್ಟು ಮಾರ್ಕ್ ಹಾಕ್ಬಿಡ್ತೀರ. ಹೌದಾ? ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಕ್ಲಾಸ್ ರೂಮ್ಸ್ ಅನ್ನ ತಗೊಂಡು ಒಂದೊಂದು 30 ಜನ 40 ಜನ ವಿದ್ಯಾರ್ಥಿಗಳನ್ನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಒಂದು 3,000 ಮಕ್ಕಳು ಅಂತ ಅನ್ಕೊಂಡಿದೀವಿ. ಈಗಾಗಲೇ ನಮಗೆ ಒಂದು 700-800 ಜನ ವಿಲ್ಲಿಂಗ್ನೆಸ್ ತೋರಿಸಿದ್ದಾರೆ. 3,000 ಜನ ಮಕ್ಕಳನ್ನ ಸೇರಿಸಿ ನಾವು ಒಂದು ಕ್ವಶನ್ ಪೇಪರ್ ಕೊಡ್ತೀವಿ. ಒಂದು 3 ಅವರ್ಸ್ ಎಕ್ಸಾಮ್ ಇರುತ್ತೆ, ನೀವು ಅದನ್ನು ಬರೀತೀರ. ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾರೆ ಅವ್ರಿಗೆ ನಾವು ಎಷ್ಟು ಪ್ರೈಸ್, ಎಷ್ಟು ಬಹುಮಾನ ಕೊಡ್ತಾ ಇದೀವಿ ಹೇಳಿ, ಕ್ಯಾಶ್ ಪ್ರೈಸ್. ಯಾರೊಬ್ರು ಹೆಮ್ಮೆಟ್ಟು ಎಷ್ಟು ಕೊಡ್ಬೋದು ಗೊತ್ತ? ಜೋರ ಹೇಳ್ರಿ, ಎಲ್ಲ ಗೊತ್ತಾಗಿದೆ. 10,000 ರೂಪಾಯಿ ನಗದು ಬಹುಮಾನವನ್ನ ಕೊಡ್ತೇವೆ. ಸಮಾಧಾನಕರ ಬಹುಮಾನ, ಕಾನ್ಸೊಲೇಷನ್ ಪ್ರೈಸ್, ತಲಾ 1,000. ನೀವು ಅದು ತಗೊಂಡು ಕರೆನ್ಸಿ ಹಾಕಿಸ್ಕೊಳ್ಳೋದಲ್ಲ, ನೀವು ಪುಸ್ತಕಗಳನ್ನು ತಗೊಂಡು ಇನ್ನಷ್ಟು ಫೀಸ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಓದಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಇದನ್ನ ನಾನು ನಿಮ್ಮ ಕಾಲೇಜಿಂದ ಸರ್, ನಿಮ್ಮ ಕಾಲೇಜಿಂದ ಕನಿಷ್ಠ ಒಂದು 50 ಹುಡುಗರನ್ನ ನೀವು ಕಳಿಸ್ಕೊಟ್ಟಂತಂದ್ರೆ ನಮ್ಮ ಶ್ರಮ ಸಾಧ್ಯ. 50 ಮಕ್ಕಳನ್ನ ನೀವು ಕಳಿಸ್ಕೊಡ್ತೀವಿ. ಇದಕ್ಕೆ ನಾವು ಯಾವುದೇ ರೀತಿಯ ಫೀಸ್ ಇರ್ತಾ ಇಲ್ಲ, ನಾವೇ ನಿಮ್ಗೆ ದುಡ್ಡು ಕೊಡ್ತಾ ಇದೀವಿ. ಒಂದು ದಿವಸ ಅಗ್ರಿಯಾಗಿ
ಬರ್ಬೇಕಾಗುತ್ತೆ. ಈ ಚಪ್ಪಾಳೆ ಹೊಡೆದ 50 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತಾನ ಇಲ್ಲ ಅಂತಾನ. ಥ್ಯಾಂಕ್ ಯು. ಒಂದು ದಿವಸ ಮುಂಚೆನೆ ನಾವು ನಿಮ್ಮನ್ನೆಲ್ಲ ಸೇರಿಸ್ತೀವಿ, ನಿಮ್ಗೆಲ್ಲ ಅಕಾಮಡೇಷನ್ ಸಿಗುತ್ತೆ, ಅಲ್ಲಿ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ, ಯಾವ ರೀತಿ ನಾಳೆ ನೀವು ಎಕ್ಸಾಮ್ ಫೇಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ಕಾರ್ಯಕ್ರಮದ ಜೊತೆಗೆ ಬರೀ ಕ್ಯಾಶ್ ಪ್ರೈಸ್ ಅಲ್ಲ, ಒಳ್ಳೊಳ್ಳೆ ಪುಸ್ತಕ ಕೊಡ್ತೀವಿ, ಒಳ್ಳೆ ಸರ್ಟಿಫಿಕೇಟ್ ಕೊಡ್ತೀವಿ, ಮತ್ತೆ ಒಂದು ಟೀ ಶರ್ಟ್ ಕೊಡ್ತೀವಿ. ಇದೆಲ್ಲ ನಾವು ನಿಮ್ಮ ಆಸೆ ಹುಟ್ಟಿಸೋದಕ್ಕೋಸ್ಕರ ಅಲ್ಲ, ನಿಮ್ಮ ಉತ್ಸಾಹ ಹೆಚ್ಚಿಸೋದಕ್ಕೋಸ್ಕರ. ಇದರಲ್ಲಿ ನೀವು 50 ಜನ ಖಚಿತವಾಗಿ ಭಾಗವಹಿಸಬೇಕು. ಮತ್ತೆ ಇನ್ನು ಕೊನೆಯದಾಗಿ ಒಂದೇ ಒಂದು, ದಯವಿಟ್ಟು ಪ್ರತಿ ಶನಿವಾರ ಲೈಬ್ರರಿಗೆ ಹೋಗಿ ನೀವು ವಿದ್ಯಾಭ್ಯಾಸ ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡಿ. ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಉಪನ್ಯಾಸಕರನ್ನ ಕೇಳಿ, ಒಂದು ಗ್ರೂಪ್ ಅಂತ ಮಾಡ್ಕೊಳ್ಳಿ, ಒಂದು 10 ಜನ ಗ್ರೂಪ್ ಮಾಡಿಕೊಂಡು ಯಾವ್ದಾದ್ರು ಒಂದು ಪುಸ್ತಕದ ಬಗ್ಗೆನೋ ಒಂದು ಪತ್ರಿಕೆಯ ಬಗ್ಗೆನೋ ನೀವಾಗೇ ಅದನ್ನು ಚರ್ಚೆ ಮಾಡಿ ವಿಮರ್ಶೆಗಳು ಮಾಡಿ. ಇದರಿಂದ ಖಂಡಿತವಾಗಿ ನೀವು ಜ್ಞಾನಾರ್ಜನೆ ಪಡಿತೀರಾ, ಒಳ್ಳೆ ಪ್ರಜೆಗಳಾಗ್ತೀರಾ, ಆಗಬೇಕು ಅಂತ ನಾನು ಆಶಿಸಿ ನಮ್ಮ